ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕವಿ ಅಡುಗೆ ಚಾನಲ್ಗೆ ಸ್ವಾಗತ. ನಾವು ಹಲಸಿನ ಹಣ್ಣನ್ನು ತಿಂದು ಅದರಲ್ಲಿ ಸಿಗುವಂತಹ ಬೀಜದಿಂದ ಚಟ್ನಿ, ಸಾಂಬಾರ್, ಹೀಗೆ ವೆರೈಟಿಯಾದ ಅಡುಗೆಗಳನ್ನು ಮಾಡ್ತಾ ಇರ್ತೀವಿ. ಆದರೆ ನಾನಿವತ್ತು ಇದರಿಂದ ಒಂದು ಆರೋಗ್ಯಕರವಾದ ಮಾಲ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಪ್ರೋಟೀನ್ ರಿಚ್ ಡ್ರಿಂಕ್ ಅಂತಲೂ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕರವಾಗಿಯೂ ಕೂಡ ಇರುತ್ತೆ. ನಾನಿಲ್ಲಿ 18 ರಿಂದ 20 ಹಲಸಿನ ಬೀಜಗಳನ್ನ ತಗೊಂಡಿದ್ದೀನಿ. ಈಗ ಈ ಹಲಸಿನ ಬೀಜದ ಮೇಲಿರುವಂತಹ ಸಿಪ್ಪೆಯನ್ನು ತೆಗೆದುಕೋಬೇಕಾಗತ್ತೆ. ನೀವು ಚಾಕನ್ನು ಉಪಯೋಗಿಸಿ ಕೂಡ ತೆಗಿಬೋದು. ಈ ರೀತಿ ಒಂದು ಕುಟಾಣಿಯಿಂದ ಜಜ್ಜಿಬಿಟ್ಟು ಸಿಪ್ಪೆಯನ್ನು ತೆಗೆದ್ರೆ ತುಂಬ ಈಸಿಯಾಗಿ ನಾವು ಸಿಪ್ಪೆಯನ್ನು ಬಿಡಿಸ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ನಾವು ಬೇಯಿಸ್ಕೊಳ್ಳೋದಕ್ಕಿಂತ ಮೊದಲೇ ಈ ಸಿಪ್ಪೆಯನ್ನು ತೆಕ್ಕೊಂಡ್ರೆ ಒಳ್ಳೆಯದು. ನೋಡಿ ಎಲ್ಲಾನು ಕೂಡ ನಾನು ಇದೇ ರೀತಿಯಾಗಿ ತೆಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ತುಂಬ ನೀರು ಹಾಕ್ಕೊಳ್ಳೋದು ಬೇಡ. ನೋಡಿ ಈ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇದು ಮುಳುಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಯಾಕೆಂದರೆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ನಾನಿಲ್ಲಿ 2 ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಂಡ್ರೆ ಒಳ್ಳೆಯದು. 2 ವಿಷಲ್ ಆಗಿದೆ, ಕುಕ್ಕರ್ ಕೂಡ ಆರಿದೆ. ಈಗ ಇದನ್ನು ನಾವು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ. ನೋಡಿ ಇದರ ಮೇಲೆ ಇನ್ನೂ ಒಂದು ಲೇಯರ್ ಸಿಪ್ಪೆ ಇದೆಯಲ್ಲ, ಅದು ಬೇಕಾದರೆ ನೀವು ಬೆಂದ ನಂತರ ತೆಗಿಬೋದು, ತುಂಬ ಈಸಿಯಾಗಿ ಬರುತ್ತೆ. ನಾನು ಹಾಗೇ ಹಾಕ್ಕೊಳ್ತಾ ಇದ್ದೀನಿ, ಈ ಸಿಪ್ಪೆನ ತೆಗಿತಾ ಇಲ್ಲ. ಹಾಗೆಯೇ ಇದಕ್ಕೆ ಯಾವುದೇ ರೀತಿ ಫ್ಲೇವರ್ ಇರೋದಿಲ್ಲ, ಆದ್ದರಿಂದ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಒಂದು 3 ಏಲಕ್ಕಿಯನ್ನು ಹಾಗೇ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 4 ರಿಂದ 5 ಖರ್ಜೂರವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಖರ್ಜೂರದ ಬದಲಾಗಿ ಬೆಲ್ಲವನ್ನು ಕೂಡ ಹಾಕ್ಕೋಬೋದು, ಅಥವಾ ಬೆಲ್ಲನೂ ಬೇಡ ಅಂತ ಹೇಳಿದ್ರೆ ಜೇನುತುಪ್ಪನೂ ಕೂಡ ನೀವು ಸೇರಿಸ್ಕೊಂಡು ಇದನ್ನು ಕುಡಿಬೋದು. ನಾನಿಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ ಮಾಲ್ಟು. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ, ನಿಮ್ಮ ಹತ್ರ ಇದ್ದರೆ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಇದು ಪತಂಜಲಿ ಚಮನ್ ಪ್ರಾಶನ ಹಾಕ್ತಾ ಇದ್ದೀನಿ. ನಾನು 1 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಎಕ್ಸ್ಟ್ರಾ 1 ಚಮಚ ಸೇರಿಸ್ಕೋಬೋದು. ನೋಡಿ ಒಂದು ಸರಿ ನಾನು ಇದನ್ನೆಲ್ಲ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ಈ ಗ್ಲಾಸ್ನಲ್ಲಿ 1/2 ಗ್ಲಾಸ್ನಷ್ಟು ಹಾಲನ್ನು ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನಮಗೆ ಮಾಲ್ಟ್ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂಥೇಳಿ ನೋಡಿಕೊಂಡು ಹಾಲನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ ನಾನು ರುಬ್ಕೊಂಡಿದ್ದೀನಿ. ಹಾಗೇ ಇದು ಸ್ವಲ್ಪ ಸ್ವೀಟ್ ಕಡಿಮೆ ಇತ್ತು, ಅದರಿಂದ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇನ್ನುಳಿದಂಥ ಹಾಲನ್ನು ಕೂಡ ಸೇರಿಸ್ಕೊಂಡು ಒಂದ್ಸಾರಿ ಚೆನ್ನಾಗಿ ರುಬ್ಕೊಂಡ್ಬಿಡೋಣ. ನಾವು ಹೆಚ್ಚಿನದಾಗಿ ಏನು ಮಾಡ್ತೀವಿ ಅಂದರೆ ಹಲಸಿನ ಹಣ್ಣನ್ನು ತಿಂದು ಹಲಸಿನ ಹಣ್ಣಿನ ಬೀಜವನ್ನು ಬಿಸಾಕ್ಬಿಡ್ತೀವಿ. ಆದರೆ ಫ್ರೆಂಡ್ಸ್, ಹಲಸಿನ ಹಣ್ಣಿನ ಬೀಜದಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾವು ಖರ್ಜೂರವನ್ನು ಸೇರಿಸಿ ಈ ರೀತಿಯ ಒಂದು ಮಾಲ್ಟ್ ಮಾಡಿ ಕುಡಿಯೋದ್ರಿಂದ ಇಡೀ ದಿವಸ ಆ್ಯಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿರ್ಬೋದು. ಹಾಗೆಯೇ ನಮಗೆ ಬೇಕಾಗುವಂತಹ ಎಲ್ಲ ಪೋಷಕಾಂಶಗಳು ಕೂಡ ಈ ಒಂದು ಮಾಲ್ಟ್ನಿಂದ ಸಿಗತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಹಾಗೆ ನಾನಿಲ್ಲಿ ಚಮನ್ ಪ್ರಾಶನ ಹಾಕಿರೋದ್ರಿಂದ ತುಂಬಾ ಟೇಸ್ಟ್ ಒಂದು ಡಿಫ್ರೆಂಟ್ ಆಗಿರುತ್ತೆ ಮಾಲ್ಟ್ಗೆ. ಚಮನ್ ಪ್ರಾಶನ ಸ್ವಲ್ಪ ಸ್ಪೈಸಿ ಆಗಿರೋದ್ರಿಂದ ಮಾಲ್ಟ್ ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಫ್ರೆಂಡ್ಸ್, ನನ್ನ ಚಾನಲ್ನಲ್ಲಿ ಇನ್ನೂ ಒಂದು ಹೆಲ್ದಿ ಡ್ರಿಂಕನ್ನು ಹಾಕಿದ್ದೀನಿ, ಜೀನಿ ಮಿಲೆಟ್ ಅಂತ ಹೇಳಿ. ಅದನ್ನು ನೀವು ನೋಡಿಲ್ಲ ಅಂದರೆ ಇವಾಗಲೇ ನನ್ನ ಚಾನಲ್ನಲ್ಲಿ ಹೋಗಿ ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ. ಹಾಗೆಯೇ ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ರೆಸಿಪಿನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.